ಎಲ್ಲರಿಗೂ ನಮಸ್ಕಾರ ದಿನಾಂಕ 18/6/2023 ಭಾನುವಾರ ನಾನು ಇವತ್ತು ತುಮಕೂರಲ್ಲಿ ಇದ್ದೀನಿ ತುಮಕೂರಿನ ಮುಖ್ಯ ರಸ್ತೆ ಎಸ್ಎಸ್ಪುರಂ ಮತ್ತು ಶೆಟ್ಟಿಹಳ್ಳಿ ಅಂಡರ್ ಪಾಸ್ ಸೇತುವೆಯ ಆಪೋಸಿಟ್ನಲ್ಲಿರುವ ಒಂಬಾಳೆ ಟಿಫನ್ ಕಾರ್ನರ್ ಅಂಗಡಿ ಹತ್ತಿರ ಇದ್ದೀನಿ ಹೊಸದಾಗಿ ಈ ಹೋಟೆಲ್ ಪ್ರಾರಂಭ ಆಗಿದೆ ಒಂಬಾಳೆ ಟಿಫನ್ ಕಾರ್ನರ್ ಇಲ್ಲಿ ತಿಂಡಿಗಳನ್ನು ಮಾಡಿ ಗ್ರಾಹಕರಿಗೆ ನೀಡುತ್ತಾರೆ ಇದರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಒಳಗೆ ಹೋಗೋಣ ಅವರ ಮಾಲೀಕರನ್ನು ಮಾತಾಡ್ತಾನೆ ಅಲ್ಲಿರುವ ಗ್ರಾಹಕರನ್ನು ಮಾತಾಡ್ತಾನೆ ಮಾಲೀಕರ ಬದುಕಿನ ಕಥನವನ್ನು ಕೇಳೋಣ ಬನ್ನಿ ಒಳಗಡೆ ಸರಿ ಹೋಟೆಲ್ ಗೆ ಬರ್ತಾ ಇದ್ದೀರಾ ಹಾ ಡೈಲಿ ಬರ್ತೀನಿ ಯಾವ ತಿಂಡಿ ಇಷ್ಟ ನಿಮಗೆ ಎಲ್ಲಾನು ತಿಂಡಿ ಇಷ್ಟ ತಿಂಡಿ ಇಷ್ಟನಾ ರುಚಿಯಾಗಿರುತ್ತಾ ಶುಚಿಯಾಗಿರುತ್ತಾ ಆರೋಗ್ಯಪೂರ್ಣವಾಗಿರುತ್ತಾ ಸರಿ ಯಾವ ತಿಂಡಿ ಇಷ್ಟ ನಿಮಗೆ ಎಲ್ಲ ಲೈಕ್ ಮಾಡ್ತೀರ ಬರ್ತಾ ಇದ್ದೀರಾ ಹೊಸದಾಗಿ ಪ್ರಾರಂಭ ಆಗಿದೆ ಅಲ್ಲ ಇದು ಸರ್ ನಿಮಗೆ ಯಾವುದು ಇಷ್ಟ ಸರ್ ಪಟ್ಟು ಪಟ್ಟು ಫೇವರೇಟ್ ಇದು ಪಟ್ಟು ಫೇವರೇಟ್ ಕೊಡಿ सर इडली वड़ा इधे पड़ू इधे पलाव इधे वगणे इधे पुरी वगणे इधे एस्पड़ी पार्सल इले पुरी वगणे पड़म सर ऐन तौंदी पलाव पटो पलाव नाक पटो ತುಮಕೂರಿಗೆ ಬಂದ ಎಷ್ಟು ವರ್ಷ ಸರ್ ಸರ್ 2 ವೀಕ್ ಆಯ್ತು ಅಷ್ಟೇ ಓಪನ್ ಮಾಡಿ ಹೋಟೆಲ್ ಹೌದಾ ಇದಕ್ಕಿಂತ ಮುಂಚೆ ಮಾಡಿದ್ವಿ ಲೈನ್ ಕ್ರಾಸ್ ಅಲ್ಲಿ ಮತ್ತೆ ರೀಸೆಂಟ್ ಆಗಿ 2 ವಾರ ಆಯ್ತು ಸರ್ 2 ವಾರ ಆಯ್ತಾ ಏನೇನು ತಿಂಡಿ ಮಾಡ್ತೀರಾ ಸರ್ ಸರ್ ಇಡ್ಲಿ ವಡಾ ಮಾಡ್ತೀವಿ ಪಟ್ಟು ಮಾಡ್ತೀವಿ ಮಂಡಕ್ಕಿ ಒಗ್ಗರಣೆ ಮಾಡ್ತೀವಿ ಮತ್ತೆ ಸಂಡೇ ಸ್ಪೆಷಲ್ ಮಂಡಕ್ಕಿ ಒಗ್ಗರಣೆ ಡೈಲಿ ಪಟ್ಟು ಇರುತ್ತೆ ಸಾಯಂಕಾಲನೂ ಮಾಡ್ತೀವಿ ಮತ್ತೆ ನೀವು 9th ಕ್ಲಾಸ್ ಅಲ್ಲಿ ಇದ್ರಲ್ವಾ ಹೌದು ಸರ್ 9th ಕ್ಲಾಸ್ ಅಲ್ಲಿ 4 ಇಯರ್ ಬ್ಯಾಕ್ ಮಾಡಿದ್ವಿ ಅದಾದ್ಮೇಲೆ ಮತ್ತೆ ರೈಚೂರಿಗೆ ಹೋಗಿದ್ವಿ ಹೌದಾ ಪಾರ್ಟ್ನರ್ ಆಗಿ ಮಾಡಿದ್ವಿ ಅದಾದ್ಮೇಲೆ ಮತ್ತೆ ಇಲ್ಲೇ ಮಾಡ್ತೀವಿ ಪಟ್ಟುಗೆ ಏನೇನು ಬೆಲೆ ಕಟ್ಟಿದ್ರಾ ಸರ್ ಪಟ್ಟುಗೆ 8 ಪಟ್ಟು 30 ರೂಪಾಯಿ ಸರ್ ಹೌದಾ ಇಡ್ಲಿ ಸರ್ ಇಡ್ಲಿ 5 ಇಡ್ಲಿ 30 ರೂಪಾಯಿ ಹೌದಾ ಇದು ಮಂಡಕ್ಕಿ ಮಂಡಕ್ಕಿ 30 ರೂಪಾಯಿ ಫುಲ್ಲು 30 ರೂಪಾಯಿ ಅಪ್ಪು 20 ಹೌದು ಸರ್ ನೀವೇನೋ ಓದ್ತಾ ಇದ್ರಲ್ವ ನೀವು ಹೌದು ಸರ್ ಡಿಎಡ್ ಆಗಿದೆ ಡಿಎಡ್ 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 ಆಗಿದೆ ಡಿಗ್ರಿ ಡಿಎಡ್ ಆಗಿದೆ ಹಾ ಎರಡು ಆಗಿದೆ ಹೌದಾ ಜಾಬ್ ಗೆ ಟ್ರೈ ಮಾಡಿದ್ವಿ ಅನ್ನಿಸ್ಲಿಲ್ಲ ಮತ್ತೆ ಇಲ್ಲಿಗೆ ಬಂದೆ ಮತ್ತೆ ಹೋಟೆಲ್ ಬಿಸಿನೆಸ್ ಗೆ ಬಂದೆ ಈ ಹೋಟೆಲ್ ಕ್ಷೇತ್ರಕ್ಕೆ ಯಾಕೆ ಬಂದ್ರಿ ಸರ್ ಇಂಟರೆಸ್ಟ್ ಸರ್ ಇಂಟರೆಸ್ಟ್ ಇತ್ತ ಹಾ ಇಲ್ಲ ನೀವು ಆಫ್ ಮಾಡ್ತೀರಾ ಇಲ್ಲ ನೋಡ್ರೋ ಇಲ್ಲ ಆಫ್ ಮಾಡಿಲ್ಲ ಹೋಟೆಲ್ ಕ್ಷೇತ್ರಕ್ಕೆ ನೀವೇ ಇಷ್ಟ ಆಗಿ ಬಂದ್ರೆ ಹೇಗೆ ಸರ್ ಇಲ್ಲ ಸರ್ ಇಷ್ಟ ಆಗಿ ಬಂದೆ ಹೌದಾ ಚೆನ್ನಾಗಿರುತ್ತೆ ಹೌದಾ ಹೆಂಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ಗ್ರಾಹಕರಿಂದ ಚೆನ್ನಾಗಿದೆ 2 ವಾರ ಆಯ್ತು ಹಾ ಹಾ ಚೆನ್ನಾಗಿದೆ ರೆಸ್ಪಾನ್ಸ್
ಇವತ್ತು ಈ ಸಂದರ್ಭದಲ್ಲಿ ಸುಮಾರು ಜನ ಓದ್ತಿದ್ದಾರೆ ಅಲ್ವಾ, ಸುಮಾರು ಜನಕ್ಕೆ ಕೆಲಸ ಸಿಗ್ತಿಲ್ಲ, ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲೇನಾಗಿದೆ, ಶಿಕ್ಷಣಕ್ಕೂ ಬದುಕಿಗೂ ಕೆಲಸಕ್ಕೂ ಅನ್ನಕ್ಕೂ ಜ್ಞಾನಕ್ಕೂ ಸಂಬಂಧ ಇಲ್ಲ, ಇದನ್ನ ಯಾರು ಹೇಳ್ತಿಲ್ಲ. ನಿಮ್ ಪ್ರಕಾರ ಶಿಕ್ಷಣ ಅಂದ್ರೆ ಅಂತ ಸರ್? ಶಿಕ್ಷಣ ಅಂದ್ರೆ ಒಂದು ನಾಲೆಡ್ಜ್ಗೋಸ್ಕರ ಓದ್ಬೇಕು ಸರ್, ಜಾಬ್ ಅಂತಾನೆ ಓದ್ಬೇಕು. ಜಸ್ಟ್ ಏನು ನಾಲೆಡ್ಜ್ ನಮ್ಮ ಮಕ್ಕಳಿಗಾಗ್ಲಿ, ನಾವು ಏನಾದ್ರು ಒಂದು ಜನರಲ್ ನಾಲೆಡ್ಜ್ ತಿಳ್ಕೊಳಕ್ಕೋಸ್ಕರ ಆದ್ರೂ ಓದ್ಬೇಕಂತಾನೆ, ಏನು ಜಾಬ್ ಸಿಗುತ್ತೆ ಅನ್ನೋ ಪರ್ಪಸ್ ಓದೋದಲ್ಲ. ಶಿಕ್ಷಣಕ್ಕೂ ಕೆಲಸಕ್ಕೂ ಸಂಬಂಧ ಇಲ್ಲ, ಶಿಕ್ಷಣಕ್ಕೂ ಜ್ಞಾನಕ್ಕೂ ಸಂಬಂಧ ಇಲ್ಲ. ಒಂದಕ್ಕೊಂದ್ ಸಂಬಂಧನೇ ಇಲ್ಲ ಅಲ್ವಾ? ಕಾಲೇಜಲ್ಲಿ ಓದ್ಬೇಕಾದ್ರೆ ತುಂಬಾ ಹೊಸ ಹೊಸ ಕನಸುಗಳನ್ನು ಕಾಣ್ತೇವೆ, ಆದ್ರೆ ನಿಜ ಜೀವನಕ್ಕೆ ಬಂದಾಗ ಎಲ್ಲ ತದ್ವಿರುದ್ಧ ಅಲ್ಲಿ. ಯಾಕಂದ್ರೆ ಸುಮಾರು ಜನ ಇವತ್ತು ಓದ್ದವರೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಓದ್ತಿದ್ದಾರೆ ಇವತ್ತು ಅಲ್ವಾ? ಎಲ್ಲ ಸಿಗಲ್ಲ, ಆಮೇಲೆ ಯಾರು ಯಾರು ಕೊಡಕ್ ಆಗಲ್ವಲ್ಲ ಸರ್? ಈಗ ಕಾಂಪಿಟೇಟಿವ್ ಆಗಿ ಬಹಳ ಇದೆ ಅಲ್ಲ ಸರ್, ಎಲ್ಲರಿಗೂ ಜಾಬ್ ಸಿಗಲ್ಲ. ಅವರು ಜಾಬ್ ಅಂತಾನೆ ಓದ ಬಂದ್ರು, ಅದ್ರ ಬದಲು ಏನ ತಂದೆ ತಾಯಿಗೆ ಹೊರೆ ಆಗ್ತಾ ಯಾವ್ದಾದ್ರು ಬೇರೆ ಬಿಸ್ನೆಸ್ ಆದ್ರೂ ಮಾಡ್ಕೊಂಡಿದ್ರೆ ಅವ್ರಿಗೂ ಬೆಸ್ಟ್ ಅಲ್ವಾ? ಅವರ ಕಂಫರ್ಟ್ ಝೋನ್ ಇಂದ, ತಂದೆ ತಾಯಿಯ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದು ಸ್ವಂತ ಕಾಲ್ ಮೇಲೆ ನಿಂತ್ಕೋಬೇಕು. ಕಾಲ್ ಮೇಲೆ ನಿಂತ್ಕೊಂಡ್ರೆ ಸ್ವಲ್ಪ ತಂದೆ ತಾಯಿಗೂ ಒಳ್ಳೆ ಮಾತು, ಒಳ್ಳೆ ಮಾತುಗಳು. ಜಾಬ್ ಬರೋವರೆಗೂ ಸುಮ್ನೆ ಓದೋದಲ್ಲ, ಓದ್ಲಿ, ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಓದಿದ್ರು ಇನ್ನೂ ಬೆಸ್ಟ್ ಅನ್ಸುತ್ತೆ ಅಲ್ವಾ? ಅದೇ ಓದಿನ ಜೊತೆ ಇವೆಲ್ಲ ಮಾಡ್ಬೇಕಲ್ಲ, ಇದು ಅಂತಲ್ಲ ಯಾವ್ದು ಮಾಡಿ ಸರ್, ಒಳ್ಳೇದಾಗ್ಲಿ, ಒಳ್ಳೆ ವ್ಯಾಪಾರ ಆಗ್ಲಿ. ಬೆಳಗಿನ ತಿಂಡಿ ಮತ್ತು ಸಾಯಂಕಾಲ ಇರುತ್ತಾ? ಸಾಯಂಕಾಲ ಇರುತ್ತೆ ಸರ್, ಇಡ್ಲಿ ವಡ ಇರುತ್ತೆ, ಪಡ್ಡು ಇರುತ್ತೆ, ಮಂಗಳೂರು ಬೋಂಡ ಇರುತ್ತೆ, ಪಕೋಡ, ಚಿತ್ರಾನ್ನ, ಡೈಲಿ ಒಂದೊಂದು ರೈಸ್ ಇರುತ್ತೆ ಸರ್. ಇವಾಗ ಬೆಳಗ್ಗೆ ಅಂದ್ರೆ ಇವಾಗ ಪಲಾವ್ ಮಾಡಿವಿ, ಪಡ್ಡು ರೆಡಿ. ನಿಮ್ದು ಪಡ್ಡು ಫೇವರೇಟ್ ಅಲ್ವಾ? ನೈನ್ತ್ ಕ್ಲಾಸ್ ಇಂದ ಫೇವರೇಟ್ ಅನ್ಬೇಕು. ಜನ ಜಾಸ್ತಿ, ನಾವು ನಿಮ್ಮ ಹೋಟೆಲ್ ತಿಂದಿದ್ವಿ ಬಿಡಿ. ಒಳ್ಳೇದಾಗ್ಲಿ ಸರ್, ಒಳ್ಳೆ ವ್ಯಾಪಾರ ಆಗ್ಲಿ, ನಿಮ್ಮ ಆದರ್ಶ ಯುವಕರಿಗೆ ಮಾದರಿ ಆಗ್ಲಿ. ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ಅಲ್ವಾ ತಂದೆ ತಾಯಿಗೆ, ತಂದೆ ತಾಯಿಯವನ್ನ ಹೊರೆಯನ್ನ ಇಳಿಸ್ಬೇಕು ಅಲ್ವಾ?